ಬರೋಬ್ಬರಿ 135 ಸೀಟುಗಳನ್ನು ಪಡೆದು ಕಾಂಗ್ರೆಸ್ ಅಧಿಕಾರಕ್ಕೇರಿದೆ. ರಾಜ್ಯದಲ್ಲಿ ಸುಭದ್ರ ಸರ್ಕಾರ ಅಸ್ತಿತ್ವದಲ್ಲಿದೆ. ಆದರೆ ಚುನಾವಣೆಗೂ ಮುನ್ನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ನಡೆಯುತ್ತಿದ್ದ ಸಿಎಂ ಕುರ್ಚಿ ಯುದ್ಧ ಇದೀಗ ಮತ್ತೆ ಪಕ್ಷದೊಳಗೆ ಭುಗಿಲೆದ್ದಿದೆ. 5 ವರ್ಷ ನಾನೇ ಸಿಎಂ ಎಂದು ಸ್ವತಃ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಸಿಎಂ ಆಗೆ ಆಗ್ತಾರೆ ಅಂತ ಡಿ ಕೆ ಶಿ ಬೆಂಬಲಿಗರು ಕೂಗೆ ಬಿಸಿದ್ದಾರೆ. ಹುಬ್ಬಳ್ಳಿಗೆ ತೆರಳಿದ್ದ ಡಿ ಕೆ ಶಿವಕುಮಾರ್ಗೆ ಮುಂದಿನ ಸಿಎಂ ಎಂದು ಅಭಿಮಾನಿಗಳು ಜೈಕಾರ ಹಾಕಿದ್ದಾರೆ. ಇದರಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಸ್ಫೋಟಕ ತಿರುವು ಪಡೆದುಕೊಂಡಿದೆ. ಹಾಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಎಂ ಆಗುವ ಅವಕಾಶವಿದೆ. ಸಿದ್ದರಾಮಯ್ಯ ಸಿಎಂ ಆಗಿ ಇರೋವರೆಗೂ ನಾವೆಲ್ಲ ಸಿದ್ದರಾಮಯ್ಯ ಪರ. ಸಿದ್ದರಾಮಯ್ಯ ಹೊರತುಪಡಿಸಿದ್ರೆ ಪರಮೇಶ್ವರ್ ಅವರೇ ಸಿಎಂ ಆಗಬೇಕು ಅಂತ ಬಯಸ್ತೇನೆ ಎಂದು ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಗಾದಿಯಲ್ಲಿ ಇರುವವರೆಗೂ ನಾವೆಲ್ಲರೂ ಸಿದ್ದರಾಮಯ್ಯ ಪರ ಇರ್ತೀವಿ. ಅಂದರೆ ಪರಮೇಶ್ವರ್ ಆದಿಯಾಗಿ ನಾವೆಲ್ಲರೂ ಸಿದ್ದರಾಮಯ್ಯ ಪರವೇ ಇರ್ತೀವಿ. ಸಿದ್ದರಾಮಯ್ಯ ಹೊರತುಪಡಿಸಿದರೆ ಪರಮೇಶ್ವರ್ ಸಿಎಂ ಆಗಬೇಕು ಅಂತ ಬಯಸುತ್ತೇವೆ ಎಂದು ರಾಜಣ್ಣ ತುಮಕೂರಿನಲ್ಲಿ ಹೇಳಿದ್ದಾರೆ. ನಾನು ಜೀವಮಾನದಲ್ಲಿ ಏನೆಲ್ಲ ಹೇಳಿದ್ದೇನೆ ಅದು ಯಾವತ್ತೂ ಸುಳ್ಳಾಗಿಲ್ಲ. ನಾನು ಹೇಳಿದ ಯಾವ ವಿಚಾರಗಳು ಅಸತ್ಯವಾಗಿಲ್ಲ. ಪರಮೇಶ್ವರ್ ಸಿಎಂ ಆಗ್ತಾರೆ ಎಂಬುವ ವಿಚಾರವು ಸಹ ಅಸತ್ಯವಾಗಲ್ಲ. ಸಿದ್ದರಾಮಯ್ಯ ಅವರು ಯಾವಾಗ ಬಿಡ್ತಾರೆ ಅವಾಗ ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ರಾಜಣ್ಣ ಕೆ ಎನ್ ರಾಜಣ್ಣ ಪ್ರಭಾವಿ ನಾಯಕರು. ಹೌದು, ಎಲ್ಲರೂ ಎಸ್ಸಿ ಮೀಸಲು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ. ಹೌದು, ಎಸ್ ಟಿ ಮೀಸಲು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ. ಹಾಗೆ ಮೀಸಲು ಕ್ಷೇತ್ರ ಬಿಟ್ಟು ಹೊರಗಡೆ ರಾಜಕಾರಣ ಮಾಡೋ ನೋಡಿದಾಗ ವ್ಯಕ್ತಿಗಳಲ್ಲಿ ರಾಜಣ್ಣ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು, ಮಧುಗಿರಿಲಿ ರಾಜಕಾರಣ ಮಾಡ್ತಾರೆ. ಹೌದು, ಹಾಗೆ ರಮೇಶ್ ಜಾರಕಿಹೊಳಿ ಕೂಡ ಎಸ್ಟಿ ಬಿಟ್ಟು ಅವ್ರು ಜನರಲ್ ಗೆಲ್ತಾರೆ. ಹೌದು, ಹಾಗೆ ಜಾತಿದು ಸಮಸ್ಯೆಯಾಗಿ ಸಪ್ರೇಟ್ ಬಂದು ಚುನಾವಣೆ ಮಾಡಿದ್ದು ಕೊತ್ತೂರು ಮಂಜುನಾಥ್. ಈ ಮೂವರು ವಿಶೇಷ. ಹೌದು, ತಮ್ಮ ಜಾತಿಯವರು ಪ್ರಬಲ ಅಲ್ಲ ಅಂದ್ರೂ ಕೂಡ ಅಲ್ಲಿ ರಾಜಕಾರಣ ಮಾಡುವಂತ ಕೆಪಾಸಿಟಿ ಇರೋ ವ್ಯಕ್ತಿಗಳಲ್ಲಿ ಕೆ ಎನ್ ರಾಜಣ್ಣ, ರಮೇಶ್ ಜಾರಕಿಹೊಳಿ, ಕೊತ್ತೂರು ಮಂಜುನಾಥ್, ಹಾಗೆ ಧೀರಜ್ ಮುನ್ರಾಜು ದೊಡ್ಡಬಳ್ಳಾಪುರ. ಹೌದು, ರಾಜಣ್ಣ ಅವ್ರದ್ದು ಏನು ಸಮಸ್ಯೆ ಏನು, ಸಿದ್ದರಾಮಯ್ಯ ನಂತರ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದ್ರ ಮೂಲಕ ಡಿ ಕೆ ಶಿವಕುಮಾರ್ ನೀವೇನು ಮಾಡ್ಕೊಳಕಾಗಲ್ಲ, ಯಾವುದೇ ಕಾರಣಕ್ಕೂ ಅವೆಲ್ಲ ಅಸಾಧ್ಯ ಅನ್ನೋ ಸಂದೇಶ ಕೂಡ ಕೊಟ್ಟವ್ರೆ. ಓಕೆ, ಏನ್ ಕತೆ ಇದು, ಸಾಧ್ಯವೇ? ಅವ್ರದ್ದು ರಾಜಣ್ಣಂಗೆ ಯಾಕೆ ಇಷ್ಟೊಂದು ಧೈರ್ಯ ಅಂದ್ರೆ, ಹಳೆ ಮೈಸೂರು ಭಾಗ ಡಿ ಕೆ ಶಿ ಭದ್ರಕೋಟೆ ಎಲ್ಲ ಯಾಕೆ ಹಿಂಗ್ ಮಾತಾಡ್ತಾರೆ ಇವರು ಅಂತ. ದೇವೇಗೌಡರನ್ನ ಎದುರಾಕಂಡೆ ಜಯಿಸ್ಕೊಂಡವ್ರೆ. ದೇವೇಗೌಡರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ತುಮಕೂರ ಸೋಲ ಕಾಣನೆ ರಾಜಣ್ಣ. ರಾಜಣ್ಣ ಅವತ್ತು ಬಿಜೆಪಿಗೆ ಓಟ್ ಹಾಕ್ಸಿದ್ರು. ಹೌದು, ಬಿಜೆಪಿಗೆ ಓಟ್ ಹಾಕ್ಸಿದ್ರು ರಾಜಣ್ಣ ಅವತ್ತು. ಬಸವರಾಜ್ ಗೆಲ್ಸಿದ್ರು, ದೇವೇಗೌಡರನ್ನ ಸೋಲ್ಸಿದ್ರು. ಅದಾದ್ಮೇಲೆ ದೇವೇಗೌಡರು ಎಂ ಎಲ್ ಸಿ ಚುನಾವಣೆ ಆಗುತ್ತೆ, ರಾಜ್ಯ ನನ್ನ ಸೋಲಿಗೆ ಕಾರಣ ಆದವ್ರನ್ನ ಸೋಲ್ಸಿ ಅಂತ ಹೇಳ್ತಾರೆ. ಆದ್ರೆ ಅವತ್ತು ರಾಜೇಂದ್ರ ಗೆಲ್ತಾರೆ, ರಾಜಣ್ಣನ ಮಗ, ಎಂ ಎಲ್ ಸಿ ಎಲೆಕ್ಷನ್. ಮತ್ತೆ ಎಂ ಎಲ್ ಎಲೆಕ್ಷನ್ಗೂ ಬಂದ್ಬಿಟ್ಟು ರಾಜಣ್ಣನ ಸೋಲ್ಸಿ ಅಂತಾರೆ, ಜನ ರಾಜಣ್ಣನ ಗೆಲ್ಸಾರೆ. ಅಂದ್ರೆ ಒಕ್ಕಲಿಗ ಸಮುದಾಯದ ದೊಡ್ಡ ನಾಯಕ ದೇವೇಗೌಡರೇ ನನ್ನನ್ನು ಏನು ಮಾಡ್ಕೊಳಕ್ ಆಗ್ಲಿಲ್ಲ, ಇನ್ ಡಿ ಕೆ ಶಿವಕುಮಾರ್ ಕೈಲಿ ಏನಾಗತ್ತೆ ಅಂತ ರಾಜಣ್ಣಂದು ಆ ದಾಟಿನೇ ಇದು ಅಷ್ಟೇ. ಅಲ್ಲ, ಇತ್ತೀಚೆಗಷ್ಟೇ ಎಸ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದವರು ಮುಖ್ಯಮಂತ್ರಿ ಆಗೋದು ಸಹಜ. ಹೌದು, ಅವತ್ತು ಪರಮೇಶ್ವರ್ ಅವ್ರನ್ನ ಸೋಲಿಗೆ ಸಿದ್ದರಾಮಯ್ಯ ಮತ್ತೆ ರಾಜಣ್ಣನು ಕೂಡ ಕಾರಣ ಅಂತ ರಾಜಕೀಯ ಚರ್ಚೆ ತುಮಕೂರ್ಲಿ. 2013 ಪರಮೇಶ್ವರ್ ಏನಾರ ಗೆದ್ದಿದ್ರೆ ಎಂ ಎಲ್ ಎ ಆಗಿದ್ರೆ ಅವತ್ತು ಪರಮೇಶ್ವರ್ ಸಿಎಂ. ಹೌದು, ಪರಮೇಶ್ವರ್ ಸೋಲಿಗೆ ಸಿದ್ದರಾಮಯ್ಯ ಕಾರಣ, ರಾಜಣ್ಣ ಕಾರಣ ಅಂತಾನೆ ಕುಮಾರಸ್ವಾಮಿ ಯಾವಾಗಲೂ ಆರೋಪ ಮಾಡ್ತಾರಲ್ಲ, ಚರ್ಚೆನೂ ಇರುವಂತ ವಿಷಯ. ಸೊ ಈಗ ಇನ್ನೊಂದು ರೀತಿಯ ಲೆಕ್ಕಾಚಾರಕ್ಕೆ ರಾಜಣ್ಣ ಬಂದಂಗೆ ಕಾಣ್ತಾ ಇದೆ. ಪರಮೇಶ್ವರ್ ಬೇಕಾ, ಡಿ ಕೆ ಶಿವಕುಮಾರ್ ಬೇಕಂದ್ರೆ ಡಿ ಕೆ ಬರೀ ನಮ್ಮನ್ನು ಬಿಡ್ತಾರಪ್ಪ, ಬೇಡ ಈ ಸಾಫ್ಟ್ ಹ್ಯಾಂಡ್ ಪರಮೇಶ್ವರ ಇರಲಿ ಅಂತ ಬಂದಂಗೆ ಕಾಣ್ತಿದೆ ಅಲ್ಲಿ. ಬಟ್ ಇದು ಅವರೇನು ಡಿ ಕೆ ಶಿವಕುಮಾರ್ ಕಡೆಯವರೇನೋ ಸುಮ್ಮನೆ ಕುತ್ಕೊಂಡಿಲ್ಲ ಕೈ ಕಟ್ಕೊಂಡು, ಹೌದು ನೀವು ಹಂಗಾರ ನಾವ್ ಹಿಂಗೆ ಅಂತ ಅವರು ರೆಡಿಯವರೇ ಸೇರು ಸಭಾ ಸೇರು. ಈ ರಾಜಣ್ಣ ಮತ್ತೆ ಪರಮೇಶ್ವರ್ ಅವ್ರ ಕೆಮಿಸ್ಟ್ರಿ ಚೆನ್ನಾಗಿದೆ ಅನ್ಸುತ್ತೆ. ರಾಜಣ್ಣ ಅವರು 3 ಜನ ಡಿ ಸಿ ಎಂ ಬೇಕು ಅಂದಾಗ ಪರಮೇಶ್ವರ ಹೌದು ತಪ್ಪೇನು ಅಂತ ಹೇಳ್ತಾರೆ. ಈಗ ಪರಮೇಶ್ವರ್ ಅವರು ಸಿಎಂ ಇದೆಲ್ಲ ನೋಡ್ತಾ ಇದ್ರೆ ಪ್ರೀ ಪ್ಲಾನ್ಡ್ ತರ ಕಾಣ್ತಿದೆ ಅಲ್ವಾ. ಎಂ ಬಿ ಪಾಟೀಲ್ ಮಾತಾಡ್ತಾರೆ, ಹೌದು ರಾಜಣ್ಣ ಮಾತಾಡ್ತಾರೆ, ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿ ಏನೋ ಮಾಡ್ತಾರೆ. ಇವೆಲ್ಲವನ್ನು ನೋಡಿದಾಗ ಡಿ ಕೆ ಶಿವಕುಮಾರ್ ವಿರುದ್ಧ ಕಾಂಗ್ರೆಸ್ ಅಲ್ಲಿ ಒಂದು ರೀತಿಯ ಷಡ್ಯಂತ್ರ ನಡೀತಾ ಇದೆ ಅಂತ. ಹೌದು, ಷಡ್ಯಂತ್ರ ಹೇಗೆ ಅಂತಂದ್ರೆ, ನಿಮ್ಗೆ ಗೊತ್ತಿಲ್ಲ, ನೀವು ಬಹಳ ಅಬ್ಸರ್ವ್ ಮಾಡಿದಿರಿ ಜನ ಅಬ್ಸರ್ವ್ ಮಾಡೋರೆ. ಡಿ ಕೆ ಶಿವಕುಮಾರ್ ಜೈಲ್ಗೆ ಹೋಗಿ ಬಂದ್ಮೇಲೆ ಕೆ ಪಿ ಸಿ ಸಿ ಅಧ್ಯಕ್ಷ ಆದ್ಮೇಲೆ ಕಾಂಗ್ರೆಸ್ಗೆ ಹೊಸ ರೀತಿಯ ಕಾಯಕಲ್ಪ ಕೊಟ್ಟವ್ರೆ. ಹೌದು, ಡಿ ಕೆ ಹಣ ಲೂಟಿ ಮಾಡೋರೆ, ಆದಾಯ ಮೀರಿ ದಾಸಿ ಗಳಿಸೋರೆ, ಜೈಲಿಗೆ ಹೋಗೋರೆ, ಆರೋಪಗಳು ಸಾವಲ್ಲ, ಅದು ಕೋರ್ಟ್ ನೋಡ್ಕೊಳತ್ತದನ್ನ. ಹೌದು, ಅದನ್ನ ಮೀರಿ ಕಾಂಗ್ರೆಸ್ ಕೇಂದ್ರ ಶಕ್ತಿ ತುಂಬಿದ್ರೆ ಕಂಪೇರ್ ಟು ಪರಮೇಶ್ವರ್, ಬೇರೆ ಬೇರೆ ರಾಜ್ಯಾಧ್ಯಕ್ಷ ಕೆ ಪಿ ಸಿ ಸಿಗ ಆದವ್ರನ್ನ ನೋಡಿದ್ರೆ ಡಿ ಕೆ ಶಿವಕುಮಾರ್ ಗಂಡೆದೆಯ ಮಂಚ. ಹೌದು, ಕಾಂಗ್ರೆಸ್ಗೆ ಹೊಸ ಚೈತನ್ಯ ತುಂಬಿದ್ದು ಅಮಿತ್ ಶಾ, ನರೇಂದ್ರ ಮೋದಿ ಅವರೇ ಅಷ್ಟೊಂದು ಕಾಟ ಕೊಟ್ಟು ತಳೆ ಕೆಡಿಸ್ಕೊಳ್ಳದೆ ಅದನ್ನ ಮೀರಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟವ್ರೆ. ಸಹಜವಾಗಿ
ಅಲ್ಲ ಈಗ ಒಂದು ಕೊಡಬೇಕಾಗಿತ್ತು ಕೊಡ್ತಾರೆ ಕೊಡ್ತಾರೆ ಆದ್ರೆ ಬರ್ದಿಟ್ಕಳಿ ನಾನು ಹೇಳಿದ ಯಾವುದು ಸುಳ್ಳಾಗಿಲ್ಲ ಅಸತ್ಯವಾಗಿಲ್ಲ ಹೌದು ನಾನು ಹೇಳಿದ ಯಾವುದು ಸುಳ್ಳಾಗಿಲ್ಲ ರಾಜಕೀಯವಾಗಿ ರಾಜಕೀಯವಾಗಿ ಪರಮೇಶ್ವರ್ ಸಿಎಂ ಆಗ್ತಾರೆ ಸಿದ್ದರಾಮಯ್ಯ ನಂತರ ಅಂದ್ರೆ ಡಿ ಕೆ ಶಿವಕುಮಾರ್ ಆಗಲ್ಲ ಅಂತ ರಾಜಣ್ಣವ್ರ ಮನಸ್ಸಲ್ಲಿದೆ ದೇವೇಗೌಡ ಏನು ಮಾಡಕ್ಕಾಗಲ್ಲ ಡಿ ಕೆ ಕೈಲಿ ಏನು ಮಾಡ್ತಾರೆ ನಮ್ಮನ್ನ ಅಂತ ಡಿ ಕೆ ಉಪ ಮುಖ್ಯಮಂತ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಯಾರು ಕೂಡ ಇಂಥ ವಿಚಾರಗಳನ್ನ ಮಾತಾಡಬಾರ್ದು ಅಂತ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ನಗರದಲ್ಲಿ ಇಕ್ಬಾಲ್ ಹುಸೇನ್ ಅವರು ಹೇಳ್ತಾರೆ ಕೌಡೆ ಕಾಸನ್ ಕಿಮ್ಮತ್ತಿಲ್ಲ ಡಿ ಕೆ ಶಿವಕುಮಾರ್ ಮಾತಕ್ಕೆ ಹೌದು ಡಿ ಕೆ ನಾನು ಕೆ ಪಿ ಸಿ ವಾರ್ನಿಂಗ್ ಕೊಡ್ತಾರೋ ಕೇಳ್ತಿಲ್ಲ ಅವರೆಲ್ಲ ಮಾತಾಡ್ತಾನೆ ಮಾತಾಡ್ತಾವ್ರೆ ಇಕ್ಬಾಲ್ ಹುಸೇನ್ ಎಲ್ಲಿ ಹಿಂದೆ ಮುಂದೆ ಅವರು ಜೊತೆಲಿ ಇರ್ತಾರೆ ಅವರೇ ಮಾತಾಡ್ತಾರೆ ಒಂದೂವರೆ ವರ್ಷ ಆಗ್ತಿದ್ದಂಗೆ ಡಿ ಕೆ ಶಿವಕುಮಾರ್ ಒಂದಂತೂ ಸತ್ಯ ಆಗುತ್ತೆ ಯೋಗಿ ಅವರೇ ಸತ್ಯ ಆಗ್ಬಹುದು ಈ ಫೈವ್ ಸ್ಟೇಟ್ ಎಲೆಕ್ಷನ್ ಅಲ್ಲಿ ಡಿ ಕೆ ಶಿವಕುಮಾರ್ ಪ್ರಭಾವ ಇದೆ ಹೌದು ಪ್ರಭಾವ ಅಂದ್ರೆ ಏನು ಸ್ಟಾರ್ ಆಶೀವ್ ಅನ್ಬೇಡಿ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕೈ ಲಾಗ್ದಿರೋದನ್ನ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಹೌದು ಹಣಬಲವು ಈ ನೋಡಿ ಸ್ಟಾರ್ ಕ್ಯಾಂಪೇನ್ ಇರ್ತಾರೆ ಕರೆದು ಕರೆದು ಪ್ರಚಾರ ಮಾಡಿಸ್ತಾರೆ ಇವ್ರನ್ನ ಡಿ ಕೆ ಶಿವಕುಮಾರ್ನ ತೆಲಂಗಾಣದಲ್ಲಿ ಮಧ್ಯಪ್ರದೇಶದಲ್ಲಿ ರಾಜಸ್ಥಾನದಲ್ಲಿ ಡಿ ಕೆ ಅವರು ಒಂದು ಪಾಪ್ಯುಲಾರಿಟಿ ಬಿಲ್ಡ್ ಆಗ್ತದೆ ಸಹಜವಾಗಿ ಈಗಿರೋ ಒಂದು ಟ್ರೆಂಡು ಸರ್ವೆ ಗಿರ್ವೆ ಅವೆಲ್ಲ ನೋಡಿದಾಗ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ತೆಲಂಗಾಣದಲ್ಲಿ ಕಾಂಗ್ರೆಸ್ ಬಂದರೆ ಅದರ ಕ್ರೆಡಿಟ್ ಮ್ಯಾಕ್ಸಿಮಮ್ ಗೋಸ್ ಟು ಡಿ ಕೆ ಶಿವಕುಮಾರ್ ಹೌದು ಲೋಕಸಭೆಯಲ್ಲಿ ಎರಡು ಟರ್ಮ್ ಆಯ್ತು ಮೋದಿದು ಮೂರನೇ ಟರ್ಮ್ ಬರ್ತಾರೆ ಅಂತ ಬಿಜೆಪಿ ಅವರ ಭರವಸೆ ಐ ಎನ್ ಡಿ ಎ ಮೈತ್ರಿಕೂಟ 400 ಗೆಲ್ಸ್ಬೇಕು ಅನ್ನೋದು ಡಿ ಕೆ ಯ ಶಪಥ ಹೌದು ಸ್ಟ್ರಾಟಜಿ ಮಾಡ್ಕೊಂಡು ಯಾವ ಮಾಜಿ ಶಾಸಕರನ್ನ ಆಪರೇಷನ್ ಮಾಡಬೇಕು ಬಿಜೆಪಿಯಿಂದ ಬೇರೆ ಪಾರ್ಟಿಯಿಂದ ಈ ತರ ದೇಶಾದ್ಯಂತ ಆಪರೇಷನ್ಗೆ ಡಿ ಕೆ ಕೈ ಹಾಕವ್ರೆ ಪುಕ್ಸಟೆ ಮಾಡ್ತಾರ ದುಡ್ಡು ಕೊಡ್ತಾರೇನೋ ಕೊಡ್ಬೋದನ್ನ ಯಾವ ರಾಜಕಾರಣದಲ್ಲೇನೋ ಬಿಜೆಪಿ ಅವರೇನು ಜೈಲ್ಗೆ ಹೋದವ್ರನ್ನ ಅವ್ರ ಪಾರ್ಟಿ ಅಪೋಸಿಷನ್ ಪಾರ್ಟಿಲಿ ಇದ್ದಾಗ ಕಳ್ಳ ಅವ್ರ ಪಾರ್ಟಿಗೆ ಸೇರ್ಕೊಂಡ ಕ್ಲೀನ್ ಕೃಷ್ಣಪ್ಪ ಬಿಜೆಪಿ ಆಗಲ್ವೇ ಹೌದು ಸೊ ಹಾಗಾಗಿ ಅದು ಸೆಕೆಂಡ್ರಿ ಬಟ್ ಆಫ್ಟರ್ ಲೋಕಸಭೆ ಏನಾರ ಐ ಎನ್ ಡಿ ಎಗೆ ಏನಾರ ಅವಕಾಶ ಆದ್ರೆ ಡಿ ಕೆ ಶಿವಕುಮಾರ್ ದೊಡ್ಡ ಪೋಸ್ಟ್ ತಗೋಬಹುದು ಅಮಿತ್ ಶಾ ಟೈಪ್ ಗೃಹ ಸಚಿವನೇ ಆಗ್ಬೋದು ಆಗ್ಬೋದು ಐ ಎನ್ ಡಿ ಹಾಗಾಗಿ ಇವೆಲ್ಲಾನು ತಲೆ ಕೆಡಿಸ್ಕೊಂಡ್ರೆ ಡಿ ಕೆ ಮುನ್ನುಗ್ತಾ ಹೋಗ್ತಾ ಇರೋದು ಮೇಲ್ಗಡೆ ಏನಾರ ಅವಕಾಶ ಆದ್ರೆ ಆದರೆ ಆದ್ರೆ ಕರ್ನಾಟಕದಲ್ಲಿ ಬೇಕಾದ್ರೆ ಡಿ ಕೆ ತನ್ನ ಸಿಶನ್ ಸಿಎಂ ಮಾಡೋ ಕೆಪಾಸಿಟಿ ಡಿ ಕೆ ಆಗಿದೆ ಕೇಂದ್ರದಲ್ಲಿ ಮೋದಿ ಇರೋದಕ್ಕೆ ತಾನೇ ಸರ್ಕಾರ ಬಿದ್ರೆ ಬಿದೋಗುತ್ತೆ ಅವು ಇವಂತ ಕಥೆ ಆಟ ಆಡ್ತಿರೋದು ಕೇಂದ್ರದಲ್ಲಿ ಐ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಸೆಂಟ್ರಲ್ ಡಿ ಕೆ ಶಿವಕುಮಾರ್ ಗೃಹ ಸಚಿವ ಇತ್ತಲ ಕಡೆಯಲ್ಲಿ ಯಾರು ಬೇಕಾದ್ರೂ ಸಿಎಂ ಆಗುತ್ತಾರೆ ಹೌದು ಅಲ್ವಾ ಈಗ ಆಪರೇಷನ್ ಮಾಡಕ್ಕೆ ಕೇಂದ್ರದಲ್ಲಿ ಬಿಜೆಪಿ ನಿಲ್ಲವಲ್ಲ ಅದಕ್ಕೆ ಅಂತ ಲೆಕ್ಕಾಚಾರ ಸೊ ಹಾಗಾಗಿ ಇದು ಮುಂದಾಲೋಚನೆ ದೂರಾಲೋಚನೆ ಏನಾರ ಅನ್ಕೊಳ್ಳಿ ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯ ಇಲ್ಲಿ ಬಟ್ ಡಿ ಕೆ ಶಿವಕುಮಾರ್ ನೆಗ್ಲೆಕ್ಟ್ ಮಾಡಂಗಿಲ್ಲ ಇವತ್ತು ಯಾರ್ಯಾರು ಮಾತಾಡ್ತಾರೋ ಎಲ್ರಿಗೂ ಸೆಟ್ಲ್ಮೆಂಟ್ ಮಾಡಬಹುದು ಲಾಸ್ಟ್ ಎಲೆಕ್ಷನ್ ಅಲ್ಲಿ ಬಿಜೆಪಿ ಅವರು ಸೆಟ್ಲ್ಮೆಂಟ್ ಮಾಡೋರು ಡಿ ಕೆ ಶಿವಕುಮಾರ್ ಹೌದು ನೆಕ್ಸ್ಟ್ ಲೋಕಸಭೆ ಆದ್ಮೇಲೆ ಕಾಂಗ್ರೆಸ್ ಅವರಿಗೆ ಒಂದು ಸೆಟ್ಲ್ಮೆಂಟ್ ಇಟ್ಕೋತಾರೆ ಇಟ್ಕೋತಾರೆ ಮುಂದಕ್ಕೆ ಹೋಗೋಣ